ಮನೆಯೊಂದಕ್ಕೆ ಅರಣ್ಯ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಅಪರೂಪದ ಹಾವು, ಹಲ್ಲಿ, ಒರಾಂಗುಟಾನ್ ಹಾಗೂ ಮಂಗಗಳು ಪತ್ತೆಯಾಗಿವೆ. ಮುಂಬೈನ ಡೋಬಿವಿಲಿಯ ಪಲಾವಾ ಟೌನ್ಶಿಪ್ನ ಫ್ಲ್ಯಾಟ್ನಲ್ಲಿ ಒಟ್ಟು 16 ಜಾತಿಯ ಪ್ರಾಣಿಗಳನ್ನು ಪತ್ತೆ ಹಚ್ಚಿ ರಕ್ಷಣೆ ಮಾಡಲಾಗಿದೆ. ಇದೊಂದು ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ಜಾಲದ ಕೃತ್ಯವಾಗಿದ್ದು ಮನೆಯಲ್ಲೇ ಗುಪ್ತವಾಗಿ ಈ ಪ್ರಾಣಿಗಳನ್ನು ಇರಿಸಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಅಧಿಕಾರಿಗಳು ಈ ದಾಳಿ ನಡೆಸಿದ್ದು ಆರೋಪಿ ಫೈಸಾನ್ ಖಾನ್ ಹಾಗೂ ಆತನ ಪತ್ನಿ ತಲೆಮರೆಸಿಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ನ 8ನೇ ಮಹಡಿಯಲ್ಲಿ ಫ್ಲ್ಯಾಟ್ ಬಾಡಿಗೆ ಪಡೆದುಕೊಂಡಿದ್ದ ಆರೋಪಿಗಳು ಬಾತ್ರೂಮ್ ಸಹಿತ ಇಡೀ ಮನೆಯನ್ನು ಹವಾನಿಯಂತ್ರಿತಗೊಳಿಸಿದ್ದರು. ದಾಳಿಯ ವೇಳೆ ಮನೆಯ ಬೆಡ್ರೂಮ್, ಬಾತ್ರೂಮ್ ಮೊದಲಾದ ಕಡೆ ವನ್ಯಜೀವಿಗಳನ್ನು ಸಂಗ್ರಹಿಸಿಟ್ಟಿರುವುದು ಪತ್ತೆಯಾಗಿದೆ. ಎಲ್ಲವೂ ಅಳಿವಿನಂಚಿನಲ್ಲಿ ಇರುವ ಅಪರೂಪದ ಜೀವಿಗಳಾಗಿದ್ದು ಬಾತ್ರೂಮ್ನಲ್ಲಿ ಚಿಂಪಾಂಜಿ ಮರಿ ಕೂಡ ಕಂಡುಬಂದಿದೆ. ಎಲ್ಲವನ್ನೂ ಗುಪ್ತವಾಗಿ ತಂದು ಸಂಗ್ರಹಿಸಿ ಇಟ್ಟಿದ್ದರು ಎಂದು ಗೊತ್ತಾಗಿದೆ. ದಾಳಿಯ ಮಾಹಿತಿ ಸಿಕ್ಕ ಆರೋಪಿಗಳು ತಮ್ಮ 12 ವರ್ಷದ ಮಗುವನ್ನು ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಒರಾಂಗುಟಾನ್ ಎಂಬ ಜೀವಿ ದೇಶದಲ್ಲಿ ಕೇವಲ 500 ಸಂಖ್ಯೆಯಲ್ಲಿ ಇದ್ದು ಇದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೇಡಿಕೆ ಇದೆ. ಅದೇ ರೀತಿ ಅಳಿವಿನಂಚಿನಲ್ಲಿರುವ ಚಿಂಪಾಂಜಿ ಕೂಡ ಪತ್ತೆಯಾಗಿದ್ದು ಅರಣ್ಯ ಅಧಿಕಾರಿಗಳಿಗೆ ಅಚ್ಚರಿ ಉಂಟಾಗಿದೆ. चला फटाफट आवरा, चला आता फटाफट बाकी सगळी पण बघून घे बघून द्या. काढतोय तो हे काय मी सगळ्या प्राण्यांचे काढतोय. हे बघ नाहीये, हे काम आहे का? होय ना.